ರಾಜಕೀಯಕ್ಕೆ ಧುಮುಕಲು ಬಹುಭಾಷಾ ನಟ ಪ್ರಕಾಶ್ ರೈ ಸಜ್ಜಾಗಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಾಗಿ ಈಗಾಗಲೇ ಅವರು ಪ್ರಕಟಿಸಿದ್ದಾರೆ. ಅವರೇ ಮುಂದೆ ಬಂದು ರಾಜಕೀಯ ಕುರಿತು ಮಾತನಾಡಿದ್ದಾರೆ. ಕೋಮುವಾದ ವಿರುದ್ಧ ಹೋರಾಟ ನಡೆಸುವ ಕಾಂಗ್ರೆಸ್ ನನಗೆ ಬೆಂಬಲ ನೀಡಲಿ ಎಂದು ಹೇಳಿದ್ದಾರೆ. ರಾಜಕೀಯ ಚದುರಂಗದಾಟಕ್ಕೆ ಪ್ರಕಾಶ್ ರೈ ಎಂಟ್ರಿ. ವರ್ಕೌಟ್ ಆಗುತ್ತಾ ಪ್ರಕಾಶ್ ಪೊಲಿಟಿಕಲ್ ಥಿಯರಿ. ಭಾರತೀಯ ಚಿತ್ರರಂಗದಲ್ಲಿ ತಮ್ಮ ಮನೋಜ್ಞ ಅಭಿನಯದಿಂದ ಪ್ರಕಾಶ್ ರೈ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಹೆಸರು ಮಾಡಿರೋ ಪ್ರಕಾಶ್ ರೈ ರಾಜಕೀಯಕ್ಕೆ ಧುಮುಕಲು ಸಜ್ಜಾಗಿದ್ದಾರೆ. ಬಿಜೆಪಿಯ ರಾಜಕೀಯ ಧೋರಣೆಗಳ ವಿರುದ್ಧ ಮಾತನಾಡುತ್ತಿರುವ ಪ್ರಕಾಶ್ ರೈ ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯಲಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಪ್ರಕಟಿಸಿದ್ದಾರೆ. ತಮ್ಮ ರಾಜಕೀಯ ನಿಲುವುಗಳ ಬಗ್ಗೆ ಪ್ರಕಾಶ್ ರೈ ಮಾತನಾಡಿದ್ದು ಹೀಗೆ. ಸಂಸದರು ನಮ್ಮ ಎಂಪಿಗಳಾಗಿರ್ಬಹುದು, ಒಂದು ಪಾಲಿಸಿ ಡಿಸಿಷನ್ ತಗೊಳ್ಳುವಂತಹ ಪಾರ್ಲಿಮೆಂಟೇರಿಯನ್ಸ್ ಆಗಿರ್ಬೋದು, ನಾವು ಎಷ್ಟೇ ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆಗಳನ್ನ ಕೇಳಿದ್ರು ನಮ್ಮ ಆವೇದನೆ ಅವ್ರ ಕಿವಿಗೆ ಬೀಳ್ತಾರ. ಎಲ್ಲೋ ಒಂದು ಕಡೆ ಪ್ರಜೆಯ ಧ್ವನಿ, ದ ಪೀಪಲ್ಸ್ ಸಿಟಿಸನ್ಸ್ ವಾಯ್ಸ್ ಶುಡ್ ಬಿ ಹರ್ಡ್ ಇನ್ ಪಾರ್ಲಿಮೆಂಟ್ ಅನ್ನೋ ನಿರ್ಧಾರ ತಗೊಂಡೆ. ವೈ ಇಂಡಿಪೆಂಡೆಂಟ್ ನಿಮ್ಗೆ ನಾನೇನೋ ಗೊತ್ತು, ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋಣ. ನಿಜ ಹೇಳ್ಬೇಕು ಅಂದ್ರೆ, ಇಫ್ ಐ ಗೆಟ್ ಇನ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಐ ವಿಲ್ ನಾಟ್ ಸರ್ವೈವ್ ದೇರ್ ಫಾರ್ 3 months. ದೇ ವಿಲ್ ಎನಿಯರ್ ಸೆಂಡ್ ಮೀ ಅವೇ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರಕಾಶ್ ರೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ತಮ್ಮ ಬಲವನ್ನ ಉಳಿಸಿಕೊಳ್ಳಲು ಒದ್ದಾಡ್ತಿದ್ದಾರೆ. ರಾಜ್ಯದಲ್ಲಿರುವ ಮೂರು ಪಕ್ಷಗಳು ಟೈಮ್ ವೇಸ್ಟ್ ಮಾಡ್ತಿದೆ. ನನಗಂತೂ ಯಾವ ಪಕ್ಷದಿಂದಲೂ ಸ್ಪರ್ಧಿಸಲು ಆಸೆ ಇಲ್ಲ. ಬೇಕಿದ್ರೆ ಕೋಮುವಾದದ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಪಕ್ಷ ನನಗೆ ಬೆಂಬಲ ಘೋಷಿಸಲಿ, ಆಗ ಒಂದು ನಿರ್ಧಾರಕ್ಕೆ ಬರ್ತೀನಿ ಎಂದು ತಿಳಿಸಿದ್ದಾರೆ. Indian politics today, you will see not even a single party going to have the majority. And even in the perspective, every single party is trying to survive. ಈಗ ನಡೆಯುವ ಎಲ್ಲಾ ಎಲೆಕ್ಷನ್, ಇವತ್ತು ನಡೀತಿರೋ ದೊಂಬ್ರಾಟ ನೋಡಿ, ಒಬ್ಬರು ಒಬ್ಬರನ್ನ ಕಾಪಾಡ್ಕೊಳಕ್ಕೆ ನಡೀತಾ ಇದೆ. Nobody is interested in the people of this country. I think it is very important that we have an independent voice of a citizen with integrity. ಹಾಗೆ ಕಾಂಗ್ರೆಸ್ಗೆ ಅನಿಸಿದ್ರೆ ಇವತ್ತು ಕೋಮುವಾದಿ ಶಕ್ತಿಗಳನ್ನು ನಿಲ್ಲಿಸೋದು ಮಾತ್ರ ನಮ್ಮ ಮುಖ್ಯ ಗುರಿಯಾಗೋದಾದ್ರೆ ಬಂದು ಹೆಲ್ಪ್ ಮಾಡಕ್ ಹೇಳಿ, ಬಂದು ಸಪೋರ್ಟ್ ಮಾಡಕ್ ಹೇಳಿ, ಸೇರಕ್ ಹೇಳಿ, ಅಷ್ಟೇ ತಾನೆ. ಜನಪರವಾಗಿ ಧ್ವನಿ ಎತ್ತಲು ಯಾವ ಭಯವೂ ಇಲ್ಲ ಎಂದು ಪ್ರಕಾಶ್ ರೈ ತಿಳಿಸಿದ್ದಾರೆ. ಸದ್ಯದಲ್ಲೇ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸುತ್ತೇನೆ ಎಂದಿದ್ದಾರೆ. ಮಾವಳಿ ಕಾರ್ತಿಕ್, ಪ್ರಜಾ ಟಿವಿ, ಬೆಂಗಳೂರು.